ಫ್ರೆಂಡ್ಸ್, ಇವತ್ತು ನಾನು ಒಂದು ಸಿಂಪಲ್ ವೆಜ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಬ್ರೆಡ್ ಮೇಲೆ ಗ್ರೀನ್ ಚಟ್ನಿನ ಹಾಕೋತೀನಿ. ಈಗ ನಾನು ಅಪ್ಲೈ ಮಾಡ್ಕೋಬೇಕಿತ್ತನ್ನ. ನೆಕ್ಸ್ಟ್ ಇದ್ರ ಮೇಲೆ ನಾನು ಒಂದು ಸೌತೆಕಾಯಿ, ಟೊಮ್ಯಾಟೊ ಸ್ಲೈಸ್ ಮಾಡ್ಕೊಂಡಿರೋವಂಥದ್ದು, ಈರುಳ್ಳಿ. ನೀವು ಬೇಕಂದರೆ ಬೇಯಿಸಿರೋಂಥ ಆಲೂಗಡ್ಡೆನ ಇದೇ ಥರ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ಇಟ್ಕೋಬೋದು. ಇದ್ರ ಮೇಲೆ ಒಂಚೂರು ಸಾಲ್ಟ್ ಮತ್ತು ಪೆಪ್ಪರ್ನ ಸ್ಪ್ರಿಂಕಲ್ ಮಾಡ್ಕೋತೀನಿ. ಇನ್ನೊಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದ್ರ ಮೇಲೆ ನಾನು ಬಟರ್ ಅಪ್ಲೈ ಮಾಡ್ಕೋತೀನಿ. ಅದ್ರ ಇನ್ನೊಂದು ಸೈಡ್ಗೆ ಟೊಮ್ಯಾಟೊ ಕೆಚಪ್ನ ಅಪ್ಲೈ ಮಾಡ್ಕೋತೀನಿ. ಈ ಸೈಡ್ನ ಅದ್ರ ಮೇಲಿಟ್ಟು ಸ್ವಲ್ಪ ಪ್ರೆಸ್ ಮಾಡೋಣ, ಸೊ ದಟ್ ಎಲ್ಲ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಕಾದಿರೋ ಅಂಥ ಟವದ ಮೇಲೆ ಇಟ್ಟು ಇದನ್ನು ಎರಡು ಸೈಡ್ನು ಕ್ಲೀನಾಗಿ ಬ್ರೆಡ್ ರೋಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಂಬೋಣ ಕ್ಲೀನಾಗಿ. ಸೊ ಇವಾಗ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಸ್ಯಾಂಡ್ವಿಚ್ ರೆಡಿ ಆಗಿದೆ.